ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಎಸ್ ಮರಪ್ಪ ಪ್ರಧಾನ ಸಂಚಾಲಕರು, ಸಾಮಾಜಿಕ ನಾಯಕರಾಗಿ ಪರಿಶಿಷ್ಟ ಜಾತಿಗಳನ್ನು ಅಭಿಸ್ತಾ ಇರುವ ಹೊರಟ ಸಮಿತಿ ಮತ್ತು ಸಂಚಾಲಕರಾಗಿ ಗುರುರಾಜ್ ಬೀಡಿಕರ್ ಮತ್ತೆ ಮೋಹನ್ದಾಸ್ ಮೋಹನ್ರಾಜ್ ಡಿಎಸ್ಎಸ್ ಸಂಚಾಲಕರು, ಅವರು ನಮ್ಮ ಸಂಚಾಲಕರು ಕೃಷ್ಣಪ್ಪ ಕನಕಾಳಿ ಅವರು ನಮ್ಮ ಸಂಚಾಲಕರು ಮತ್ತು ಡಾಕ್ಟರ್ ಎಸ್ ಸಂಗಮೇಶ್ ಅವರು ನಮ್ಮ ರಾಜ್ಯ ಸಂಚಾಲಕರು. ಇವತ್ತೆಲ್ಲರೂ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಯಾಕೆ ಇವತ್ತು ಪತ್ರಿಕಾಗೋಷ್ಠಿಗೆ ಕರೀಲಿಕ್ಕೆ ಕಾರಣ ಅಂದರೆ, ದಿನಾಂಕ 14/2 ಇದೇ ತಿಂಗಳು ಫೆಬ್ರವರಿ ಫ್ರೀಡಮ್ ಪಾರ್ಕ್ನಲ್ಲಿ ಪರಿಶಿಷ್ಟ ಜಾತಿಗಳ ಮಾನವೀಯತೆಗೆ ಒತ್ತಾಯಿಸಿ ಒಂದು ಸಮಾವೇಶ ನಡೆದಿದೆ. ತಮ್ಮೆಲ್ಲರೂ ಗೊತ್ತಿರುವಂತೆ ಡಿಸೆಂಬರ್ 11 ಅವತ್ತು ಕೂಡ ಬಹಳ ಸಾವಿರಾರು ಜನಸಂಖ್ಯೆ ಇರತಕ್ಕಂಥದ್ದೊಂದು ಸಮಾವೇಶ ನಡೀತು. ಆದರೆ ಸರ್ಕಾರವು ಇವತ್ತು ಕೂಡ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ. ಮಧ್ಯದಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಸರ್ಕಾರಕ್ಕೆ ಗಮನ ತರಲಿಕ್ಕೆ, ಆದರೂ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ ಅವರು. 14ಕ್ಕೆ ಬಜೆಟ್ ಅಧಿವೇಶನ ಕೊನೆಯ ಅಧಿವೇಶನ ಈ ಅವರ ಸರ್ಕಾರದ ಅವಧಿಯಲ್ಲಿ. ಆ ಕಾರಣಕ್ಕಾಗಿ ಅಧಿವೇಶನದ ಒಂದು ಮಧ್ಯದಲ್ಲಿ ನಮ್ಮ ಹೋರಾಟ